ಗೆಲ್ಲಬೇಕಾದ ಪಂದ್ಯವನ್ನ ಕೊನೆಯ ಗಳಿಗೆಯಲ್ಲಿ ಸೋತ ನಂತರ ಪಟ್ನಾ ಕೋಚ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನೆಲ್ಲ ಹೇಳಿದ್ರು ಫುಲ್ ಮಾಹಿತಿ ಕನ್ನಡದಲ್ಲಿ ಬೇಗ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರು, ಸುಬ್ರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣಂತೆ. ಆರಂಭದಿಂದಲೂ ನಮ್ಮ ಆಟಗಾರರು ಲೀಡರ್ ನ ತೆಗೆದುಕೊಂಡು ಬಂದಿದ್ರು. ಬೆಂಗಳೂರು ಬುಲ್ಸ್ ರೈಡರ್ ಗಳಿಗೆ ರೈಟ್ ಪಾಯಿಂಟ್ ಒಯ್ಯಕ್ಕೆ ಬಿಡ್ತಾ ಇರಲಿಲ್ಲ, ಚೆನ್ನಾಗಿ ಟ್ಯಾಕಲ್ ಮಾಡ್ತಾ ಇದ್ರು, ರೈಟ್ ಪಾಯಿಂಟ್ ಕೂಡ ಚೆನ್ನಾಗಿ ತರ್ತಾ ಇದ್ರು. ಮಂಜಿತ್ ಮತ್ತೆ ಸಚಿನ್ ಅವರು ಚೆನ್ನಾಗಿ ಪಾಯಿಂಟ್ಸ್ ಗಳನ್ನ ತರ್ತಾ ಇದ್ರು. ಆದ್ರೆ ಕೊನೆಯ ಮೂಮೆಂಟ್ ನಲ್ಲಿ ಸುರ್ಜಿತ್ ಅವರು ಸೂಪರ್ ಟ್ಯಾಕಲ್ ಗಳನ್ನ ಬ್ಯಾಕ್ ಟು ಬ್ಯಾಕ್ ಮಾಡಿದ್ರು, ಮತ್ತೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಮ ತಂಡವನ್ನ ಆಲ್ ಔಟ್ ಮಾಡಿದ್ರು. ಹೀಗಾಗಿನೇ ನಾವು ಆಲ್ಮೋಸ್ಟ್ ಪಂದ್ಯವನ್ನ ಸೋಲ್ಬೇಕಾಯ್ತು, ಇಲ್ಲ ಅಂದಿದ್ರೆ ಕೊನೆಯದಾಗಿ ಲೀಡ್ ಮೇಂಟೈನ್ ಮಾಡ್ತಾ ಇದ್ವಿ. ಟೈಮ್ ಔಟ್ ಸಂದರ್ಭದಲ್ಲಿ ಆಲ್ಮೋಸ್ಟ್ ನಮ್ಮ ಆಟಗಾರರು ದುಡುಕ್ ಬಿಟ್ರು, ಜಾಸ್ತಿ ಎಂಟಿ ರೈಡ್ ಮಾಡಿ ಬ್ಲೂ ಆರ್ಡರ್ ರೈಡ್ ಗೆ ಮಾತ್ರ ಪಾಯಿಂಟ್ಸ್ ಅನ್ನ ತರಕ್ಕೆ ಟ್ರೈ ಮಾಡಿ ಅಂತ ಹೇಳಿದ್ದೆ. ಬಟ್ ಆ ಒಂದು ರೂಲ್ಸ್ ಅನ್ನ ಫಾಲೋ ಮಾಡ್ಲಿಲ್ಲ ನಮ್ಮ ಆಟಗಾರರು. ಹೀಗಾಗಿ ಆಲ್ಮೋಸ್ಟ್ ಆರು ಆಟಗಾರರನ್ನ ನಾವು ಮ್ಯಾಟ್ ಮೇಲಿತ್ತು, ಬಟ್ ಅವ್ರನ್ನೆಲ್ಲರನ್ನೂ ಕಳ್ಕೊಂಡು ನಮ್ಮ ತಂಡ ಆಲ್ ಔಟ್ ಆಯ್ತು. ಹೀಗಾಗಿನೇ ಕೊನೆಯ ಎರಡು ನಿಮಿಷದಲ್ಲಿ ಹತ್ತತ್ರ 8 ಪಾಯಿಂಟ್ ಗಳನ್ನ ಕಂಬ್ಯಾಕ್ ಮಾಡಿದೆ ಬೆಂಗಳೂರು ಬುಲ್ಸ್ ತಂಡ. ಇದು ನಮ್ಮ ಸೋಲಿಗೆ ಕಾರಣ ಅಂತ ಪಟ್ನಾ ಕೋಚ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಎಮೋಷನಲಿ ಮಾತಾಡ್ತಾರೆ, ತುಂಬಾನೇ ಬೇಸರ ವ್ಯಕ್ತಪಡಿಸ್ತಾರೆ.